नमस्कार नम बेंगलूरिगे स्वागत नानु धनुश्री पूजारी भारत नुसुकोर हावी कड़म दूरद लंकिया बंद खतरनाक कुलू काकी बल के बिते कते कोलिस बेच्चिबिद्दारे परदेशी हंतकरिगे बेंगलूरे सेफ प्लेस हत्तु कोले माड़िदवरु राजधानियल्ली अडगिद्रु श्रीलंकादल्ली अपराध कृत्यदल्ली भागियागी बेंगलूरल्ली अडगिद्द कसन कुमार अमिला नुवान रंग प्रसाद एंब लंका प्रजेगळन्न सीसीबी पोलीसरु बंधिसि कोर्टिगे हाजरुपडिसि सेप्टेंबर 1 वरेगे कस्टडिगे पडेदिद्दारे ಕೊಲೆಗಾರರಿಗೆ ಕೊಲೆಗಾರನಿಂದಲೇ ಆಶ್ರಯ ಕೊಲೆಗಾರರಿಗೆ ಪ್ರಮುಖ ಆರೋಪಿ ಜೈ ಪರಮೇಶ್ ಎಂಬಾತ ಯಲಹಂಕದ ವಿಶ್ವಪ್ರಿಯ ಅಪಾರ್ಟ್ಮೆಂಟ್ ನಲ್ಲಿ ಆಶ್ರಯ ಕೊಟ್ಟಿದ್ದ ಇವನ ಮೇಲೂ ಎಚ್ಎಲ್ ಠಾಣೆಯಲ್ಲಿ ಕೊಲೆ ಕೇಸ್ ಇದೆ ಅವನ ತಲಾಶ್ಗೆ ಹೋದಾಗ ಶ್ರೀಲಂಕಾ ನಟೋರಿಯಸ್ ಗಳು ಸಿಕ್ಕಿ ಬಿದ್ದಿದ್ದಾರೆ ಯಲಹಂಕ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರುವ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿ ನಮ್ಮ ತಂಡ ದಾಳಿ ಮಾಡುತ್ತಾರೆ ದಾಳಿ ಮಾಡಿದಾಗ ಇಲ್ಲಿಯ ಸ್ಥಳೀಯ ಒಬ್ಬ ಹಳೆಯ ಅಪರಾಧಿ ಮತ್ತು ಅವರ ಜೊತೆ ಮೂರು ವಿದೇಶಿ ಪ್ರಜೆಗಳು ಇದ್ದಿರ್ತಾರೆ ಸ್ಥಳದಲ್ಲಿ ನಾವು ದಾಳಿ ಮಾಡಿದಾಗ ಇವರತ್ರ ಇರುವ ಮೊಬೈಲ್ ಫೋನ್ಗಳು ಮತ್ತು ಕೆಲವು ಇವರು ಶ್ರೀಲಂಕಾ ದೇಶಕ್ಕೆ ಸೇರಿದನದರ ಬಗ್ಗೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನಮ್ಮ ತಂಡ ವಶಪಡಿಸಿಕೊಂಡಿದ್ದಾರೆ ಈಗಾಗಲೇ ನಾವು ಇವರ ಮೇಲೆ ಫಾರಿನರ್ಸ್ ಆಕ್ಟ್ ಅಡಿಯಲ್ಲಿ ಮತ್ತು ಅದಲ್ಲದೆ ಇವರಿಗೆ ಆಶ್ರಯ ನೀಡಿದ್ದಕ್ಕೆ ಅಬೇಟ್ಮೆಂಟ್ ಮತ್ತು ಹಾರ್ಬರಿಂಗ್ ಗೆ ಐಪಿಸಿ ಸೆಕ್ಷನ್ ಗಳಲ್ಲಿ ಕೂಡ ದೂರನ್ನು ದಾಖಲು ಮಾಡಿದ್ದೀವಿ ಆರೋಪಿಗಳು ಸಿಂಹಳೀಯ ಭಾಷೆ ಮಾತನಾಡುತ್ತಾ ಇರೋದ್ರಿಂದ ಪೊಲೀಸರಿಗೆ ಅನುಮಾನ ಹೆಚ್ಚಿತ್ತು ಪರಮೇಶ್ಗೆ ಬೆಂಡೆತ್ತಿದಾಗ ಅಸಲಿ ಸತ್ಯ ಕಕ್ಕಿದ ಫ್ಲಾಟ್ ಮಾಲೀಕನ ಜಲಾಲ್ ಸೂಚನೆ ಮೇರೆಗೆ ಆಶ್ರಯ ನೀಡಿದ್ದೆ ಎಂದಿದ್ದ ಬಳಿಕ ಕಸನ್ ಕುಮಾರ್ಗೆ ರುಬ್ಬಿದಾಗ ನಾಲ್ಕು ಕೊಲೆ ಮಾಡಿದ್ದೇನೆ ಎಂದ ಅಮಿಲ್ ನುವಾನ್ ಐದು ಕೊಲೆ ರಂಗಪ್ರಸಾದ್ ಒಂದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಸಮುದ್ರ ಮಾರ್ಗದಲ್ಲಿ ಬೋಟ್ ಮುಖಾಂತರ ಭಾರತಕ್ಕೆ ಬಂದಿದ್ವಿ ಅಂದ್ರು ಬಂಧಿತರು ಎಲ್ಟಿಟಿಇ ಜೊತೆ ಸಂಪರ್ಕ ಇರೋ ಅನುಮಾನ ಮೂಡಿದೆ ಮೂರು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಎರಡು ಜನ ಆರೋಪಿಗಳಿಗೆ ಶ್ರೀಲಂಕಾದಲ್ಲಿ ಕೆಲವು ಕೊಲೆ ಮತ್ತು ಬೇರೆ ಪ್ರಕರಣಗಳು ಇರೋದ್ರ ಬಗ್ಗೆ ಮಾಹಿತಿ ಇದೆ ಅದು ನಾವು ಖಚಿತಪಡಿಸಿಕೊಳ್ಬೇಕು ಹಳೆಯ ಅಪರಾಧ ಹಿನ್ನೆಲೆ ಉಳ್ಳವರಿದ್ದಾರೆ ಅಲ್ಲಿ ಶ್ರೀಲಂಕಾದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಅಲ್ಲಿಂದ ತಲೆ ಮರೆಸಿಕೊಂಡು ಇಲ್ಲಿ ಬಂದಿರೋ ಬಗ್ಗೆ ನಮಗೆ ತಿಳಿದು ಬಂದಿದೆ ಬೇಸಿಕಲಿ ಶೆಲ್ಟರ್ಗೋಸ್ಕರ ಬಂದಿದ್ದಾರೆ ಮುಂದಿನ ಇವ್ರದ್ದು ಏನು ನಡೆ ಅಂತ ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ಮಾಡಬೇಕು ಆರೋಪಿಗಳ ಬಳಿ ಪೇಪರ್ ಕಟ್ಟಿಂಗ್ಸ್ ರೆಂಟಲ್ ಅಗ್ರಿಮೆಂಟ್ ಆಧಾರ್ ಕಾರ್ಡ್ ಸೇರಿದಂತೆ 13 ಮೊಬೈಲ್ ಜಪ್ತಿ ಮಾಡಲಾಗಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ 18 ದಂಧೆಕೋರರಿಗೆ ಅದೆಲ್ಲಿಂದ ಐಡಿಯಾಗಳು ಬರ್ತಾ ಹೋಗುತ್ತಿಲ್ಲ ನೇರವಾಗಿ ಡ್ರಗ್ಸ್ ಗಾಂಜಾ ಸಪ್ಲೈ ಮಾಡಿದ್ರೆ ಸಿಕ್ಕಿ ಬೀಳ್ತೀವಿ ಅಂತ ಖತರ್ನಾಕ್ ಐಡಿಯಾವನ್ನ ಮಾಡ್ತಾರೆ ಇವತ್ತಂತೂ ದಂಧೆಕೋರರ ಪ್ಲಾನ್ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಬೆಂಗಳೂರಿಗೂ ಬಂತು ಗಾಂಜಾ ಚಾಕ್ಲೇಟ್ ಜಸ್ಟ್ 50 ರೂಪಾಯಿಗೆ ಸಿಕ್ತಿತ್ತು ಮಾದಕ ವಸ್ತು ದಂಧೆಕೋರರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಬೆಂಡೆತ್ತಿ ಬ್ರೇಕ್ ಹಾಕ್ತಾರೆ ಇವತ್ತು ಸಪ್ಲೈಯರ್ನನ್ನ ಬಂಧಿಸಿ 6 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಅದು ಕೂಡ ಚಾಕ್ಲೇಟ್ ರೂಪದಲ್ಲಿರೋ ಗಾಂಜಾ ಉತ್ತರ ಪ್ರದೇಶದಿಂದ ಗಾಂಜಾ ಚಾಕ್ಲೇಟ್ಗಳನ್ನ ರೈಲಿನ ಮೂಲಕ ತಂದು ಬೆಂಗಳೂರಿನಲ್ಲಿ ಮಾರಲಾಗ್ತಾ ಇತ್ತು ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಆರ್ಎಂಸಿ ಯಾರ್ಡ್ ಪೊಲೀಸರು ಶಮೀಮ್ ಅಖ್ತರ್ನನ್ನ ಬಂಧಿಸಿದ್ರು ಆತನ ವಶದಲ್ಲಿ ಮುನಾಕ ಮಹಾಕಾಲ ಆನಂದ್ ಚಾರ್ಮಿನರ್ ಹೆಸರಿನ ಗಾಂಜಾ ಚಾಕ್ಲೇಟ್ ಸಿಕ್ತು ಶಮೀಮ್ ಅಖ್ತರ್ ಬಿನ್ ಮೊಹಮ್ಮದ್ 52 ವರ್ಷ ಗುಡ್ಡದಳ್ಳಿ ಮೈಸೂರು ರಸ್ತೆ ವಾಸಿ ಇವನ ಹತ್ತಿರ 50,000 ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳನ್ನು ವಶಪಡಿಸಿಕೊಂಡಿದ್ದೀವಿ ಟೋಟಲ್ ಅಂದಾಜು 300 kg ಹಳೆ ಗುಡ್ಡದ ಹಳ್ಳಿಯ ಶಮೀಮ್ ಸೀರೆ ಮಾರ್ತಿದ್ದ ಗಾಂಜಾ ಪೆಡ್ಲರ್ಸ್ ಜೊತೆಗೂಡಿ ಬೀಡ ಅಂಗಡಿಗಳಿಗೆ 50 ರೂಪಾಯಿಗೆ 3 ಚಾಕ್ಲೇಟ್ ಮಾರಾಟ ಮಾಡ್ತಿದ್ದ ಒಂದು ಚಾಕ್ಲೇಟ್ ಬೇಕಿದ್ರೆ 20 ರೂಪಾಯಿ ಕೊಡಬೇಕಿತ್ತಂತೆ ನೆಟ್ವರ್ಕ್ ಅಂದ್ರೆ ಯುಪಿಯಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ ಕಿರಾಣಾ ಮತ್ತೆ ಬೀಡ ಅಂಗಡಿಗಳಿಗೆ ಸಪ್ಲೈ ಮಾಡ್ತಾರೆ ಕೆಲವು ಡೈರೆಕ್ಟ್ ಮಾಡ್ತಾರೆ ಒಂದೊಂದು 15-20 ರೂಪೀಸ್ ಅಂತ ಹೇಳ್ತಾರೆ ಒಂದು ಚಾಕ್ಲೇಟ್ ಬೆಂಗಳೂರಲ್ಲಿ ಈ ಪೀನಿಯಾ ಆರ್ ಎಂ ಸಿ ಏರಿಯಾದಲ್ಲಿ ಕೆಲವು ಅಂಗಡಿಗಳು ಹೇಳ್ಕೊಡ್ತಾರೆ
ಸದ್ಯ ತನಿಖೆ ಮುಂದುವರಿಸಿರುವ ಆರ್ಎಂಸಿಆರ್ ಪೊಲೀಸರು ತಪ್ಪಿಸಿಕೊಂಡಿರುವ ಮೂವರಿಗಾಗಿ ಹುಡುಕಾಟ ಮಾಡುತ್ತಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಐದಾರು ತಿಂಗಳು ಕಳೆದಿದ್ರೆ ಆ ಕಟ್ಟಡ ಕಾಮಗಾರಿ ಮುಗಿದು ಹೋಗ್ತಿತ್ತು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಆ ಮನೆಯನ್ನ ಕೆಡಬೇಕು ಅಂತಿದ್ದಾರೆ. ಅಷ್ಟಕ್ಕೂ ಆ ಮನೆ ಮಾಲೀಕರ ತಪ್ಪೇನು ಅಂತ ನೀವೇ ನೋಡಿ. ಹೆಚ್ಚಿಸಾರ್ ಬಿಡಾವಣೆಯಲ್ಲಿ ಬೆಳ್ಳಂಬೆಳಗ್ಗೆ ಹೈಡ್ರಾಮಾ ಶುರುವಾಗಿತ್ತು. ದಶರಥ ಅನ್ನೂರ ಮನೆಗೆ ಪೊಲೀಸರು, ಮಾರ್ಷಲ್ಸ್, ಅಧಿಕಾರಿಗಳು ಬಂದಿದ್ರು. ಬೊಮ್ಮನಹಳ್ಳಿ ವಲಯದ ಇಇ ಪಾಪಯ್ಯ ರೆಡ್ಡಿಯವರು ಮನೆಯ ಅನಧಿಕೃತ ಭಾಗ ತೆರವು ಮಾಡ್ತೀವಿ ಅಂತಿದ್ರು. ಇದರಿಂದ ಕೆರಳಿದ ಮನೆ ಮಾಲೀಕ ಯಾರೂ ಒಳಬರದಂತೆ ಬೀಗ ಜಡಿದು ತಡೆದ್ರು. ಇವತ್ತು ಏಕಾಕಿ ಬಂದ್ಬಿಟ್ಟು ನಮ್ಮ ಮನೆ ಒಳಗಡೆ ವಾಸ ಇದ್ವಿ, ಫ್ಯಾಮಿಲಿ ಇದ್ವಿ, ಮೇಲೆ ಬಂದು ನೋಡಿ, ಫ್ಯಾಮಿಲಿ ಮಕ್ಕಳು ಮರೆಯೆಲ್ಲ ಇದ್ದಾರೆ. ಏಕಾಕಿ ಬಂದು ದೌರ್ಜನ್ಯ ಮಾಡಿ ಇದು ಮಾಡಿ ಬೆಳಗಂದು ಇದು ಮಾಡ್ತಾರೆ. ಕರೆಂಟ್ ಕೊಟ್ಟಿದ್ದಾರೆ ಸಮಯ, ಪರ್ಮನೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ನಮಗೆ. ನೋಡಿ, ಟ್ರಾನ್ಸ್ಫಾರ್ಮರ್ ಹಾಕಿದ್ದು ಎಲ್ಲ ಹಾಕಿದ್ದಾರೆ, ಅದನ್ನು ಆಫ್ ಮಾಡಿಸಿದ್ದಾರೆ. ಯಾರು ಈ ಮನುಷ್ಯ, ಈ ಪಾಪಿ ರೆಡ್ಡಿ ಇದಾರಲ್ಲ, ಅವರು ಬಂದು ಕರೆಂಟ್ ಆಫ್ ಮಾಡಿಸಿ ನೀರು ವಾಟರ್ ಕನೆಕ್ಷನ್ ಆಫ್ ಮಾಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಕಟ್ತಾರಂಥ ಮನೆಗೆ, ವಾಸ ಇರೋವಂಥ ಮನೆಗೆ ಹೋಗಿ ಹೊಡೆದಾಕಿ ಅವರ ಹೆಣ್ಮಕ್ಳನ್ನೆಲ್ಲ ಹೊರಗಡೆಗೆ ಹಾಕಿ ಈ ರೀತಿ ದೌರ್ಜನ್ಯ ಮಾಡೋವಂಥದ್ದು ಕಾಂಗ್ರೆಸ್ ಸರಿಯಲ್ಲ ಅಂತ. ಮತ್ತು ಇದಕ್ಕೆ ಎಲ್ಲರೂ ಕೂಡ ಇಡೀ ಎಚ್ ಎಸ್ ಆರ್ ಲೇಔಟಲ್ಲಿ ಈಗ ಬೊಮ್ಮನಹಳ್ಳಿಯಲ್ಲಿ ವಿರೋಧ ಮಾಡ್ತಾಯಿದ್ದಾರೆ. ಈ ರೀತಿ ಮನೆಗಳನ್ನು ಟಾರ್ಗೆಟ್ ಮಾಡಿ ಹಣ ವಸೂಲಿಗೆ ಕೆಲವರೆಲ್ಲ ಇಳಿದಿದ್ದಾರೆ ಅಂತ ನನಗೂ ಕೂಡ ಮಾಹಿತಿ ಬಂದಿದೆ. ಈ ಕಡೆ ಬಿಬಿಎಂಪಿ ಅಧಿಕಾರಿಗಳು ವ್ಯತಿರಿಕ್ತ ಹೇಳಿಕೆ ನೀಡುತ್ತಿದ್ದು, ತಾವು ಕೊಟ್ಟ ನಕ್ಷೆಯಂತೆ ಕಟ್ಟಡ ನಿರ್ಮಿಸಿಲ್ಲ, ಸುತ್ತಲೂ ಭೂಮಿ ಆಕ್ರಮಿಸಿದ್ದಾರೆ, ಆದ್ರಿಂದ ಕೋರ್ಟ್ ಕೂಡ ಕಟ್ಟಡದ ಭಾಗ ತೆರವಿಗೆ ಸೂಚಿಸಿದ್ದಾರೆ ಅಂತಿದ್ದಾರೆ. ಮಾಲೀಕರು ತೆರವು ಮಾಡದಿದ್ರೆ ನಾವೇ ತೆರವು ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವರು ಅದೇ ಸ್ವಲ್ಪ ಟೈಮ್ ಕೇಳ್ತಾ ಇದೆ, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಎಲ್ಲ ಅಸರ್ಟೈನ್ ಮಾಡ್ಕೋಬೇಕು, ಸ್ವಲ್ಪ ಕಾಲಾವಕಾಶಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಅದನ್ನು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ಅಂತಂದ್ಬಿಟ್ಟು ವಿ ಆರ್ ಅಸರ್ಟೈನಿಂಗ್. ಕಾನೂನು ಪ್ರಕಾರ ಎಲ್ಲ ಪ್ರೊಸೀಡಿಂಗ್ಸು ಮಾಡಿದ್ದೀವಿ. ನಮ್ಮ ಕಮಿಷನರ್ ನಮ್ಗೆ ಏನೇನು ಡೆಲಿಗೇಷನ್ ಮಾಡಿದಾರೋ ಪವರ್ಸ್ ಆನ್ ದಟ್ ವಿ ಆರ್ ವರ್ಕ್ಡ್ ಆ್ಯಂಡ್ ವಿ ಹ್ಯಾವ್ ಇಶ್ಯೂ ಡೆಮಾಲಿಷನ್ ಆರ್ಡರ್ ಆಲ್ಸೋ ವಿ ಹ್ಯಾವ್ ಇಶ್ಯೂಡ್. ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಮನೆ ಪಕ್ಕದ ಕಟ್ಟಡದ ಅನಧಿಕೃತ ಭಾಗ ತೆರವಿಗೆ ಮುಂದಾಗಿದ್ದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಆದೂರು ಚಂದ್ರು, ನ್ಯೂಸ್ 18, ಆನಿಕಲ್. ಇದು ರಾಜ್ಯದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೋಡಲೇಬೇಕಾದ ಸ್ಟೋರಿ. ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಕಾರ್ಯಕರ್ತರು, ಹತ್ತಾರು ಸಾರ್ವಜನಿಕರ ನೆತ್ತಿ ಮೇಲೆ ಸಾವಿನ ತೂಗುಗತ್ತಿ ನೇತಾಡುತ್ತಿದೆ. ನಂಬಿಕೆ ಬರ್ತಿಲ್ವಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿಯನ್ನ ಕೊಟ್ಟ ಕಾಂಗ್ರೆಸ್ ಕಟ್ಟಡಕ್ಕೆ ಇಲ್ಲ ವಾರಂಟಿ. ಕೊನೆ ದಿನಗಳನ್ನ ನೋಡುತ್ತಿದೆ ಕೈಪಡೆಯ ಕಚೇರಿ. ಜನರಿಗೆ ಭರಪೂರ ಗ್ಯಾರಂಟಿಗಳನ್ನ ಕೊಟ್ಟಿರುವಂತಹ ಕಾಂಗ್ರೆಸ್ ಸರ್ಕಾರದ ಅಧೀನಕ್ಕೆ ಬರುವಂತ ಯೂತ್ ಕಾಂಗ್ರೆಸ್ ಬಿಲ್ಡಿಂಗ್ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ಮೌರ್ಯ ಸರ್ಕಲ್ ಬಳಿ ಇರುವಂತಹ KPCC ವಿವಿಧ ಘಟಕಗಳ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಂಚಿರುವಂತಹ ಕಚೇರಿಯ ಕಟ್ಟಡ ಇದು. ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದು ಯಾವ ಸಮಯದಲ್ಲಿ ಬೇಕಿದ್ರು ಕುಸಿಯುವ ಹಂತಕ್ಕೆ ಬಂದಿರುವಂಥದ್ದು. ಈಗಾಗಲೇ ಇದನ್ನ ತೆರವು ಮಾಡಿ ಹೊಸ ಕಟ್ಟಡವನ್ನ ಕಟ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ KPCC ಪದಾಧಿಕಾರಿಗಳು ನಮಗೆ ಕೊಟ್ಟಿದ್ರು ಕೂಡ ಈ ಸದ್ಯಕ್ಕೆ ಇದೇ ಬಿಲ್ಡಿಂಗ್ ನಲ್ಲಿ ಈ ಒಂದು ಪಕ್ಷದ ಕಾರ್ಯಚಟುವಟಿಕೆಗಳು ಕೂಡ ನಡೀತಾ ಇದೆ. ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಭರಪೂರ ಗ್ಯಾರಂಟಿಯನ್ನ ಕೊಟ್ಟ ಕಾಂಗ್ರೆಸ್ಸಿನ ಕಟ್ಟಡಕ್ಕೆ ಗ್ಯಾರಂಟಿ ಇಲ್ಲ ಎನ್ನುವಂತಾಗಿದೆ. ಹೌದು, ಆನಂದರಾವ್ ಸರ್ಕಲ್ ಬಳಿ ಇರುವ ಕಾಂಗ್ರೆಸ್ ಕಚೇರಿ ಶಿಥಿಲಾವಸ್ಥೆಯಲ್ಲಿದೆ. ಅದು ಯಾವ ಕ್ಷಣದಲ್ಲಿ ಬೇಕಿದ್ರೂ ಕುಸಿಯುವ ಭೀತಿ ಹುಟ್ಟಿಸುತ್ತಿದೆ. ಯೂತ್ ಕಾಂಗ್ರೆಸ್, ಕಾರ್ಮಿಕ ಘಟಕ, ಪಂಚಾಯತ್ ರಾಜ್ ಸೇವಾದಳ, ಹೀಗೆ 108 ಘಟಕಗಳ ಕಚೇರಿ ಇಲ್ಲೇ ಇವೆ. ಕಾಂಗ್ರೆಸ್ನ ಈ ಕಟ್ಟಡದ ಗೋಡೆಗಳು ಕಿತ್ತು ಬಂದಿದೆ, ಕಬ್ಬಿಣದ ಸರಳುಗಳು ಹೊರಬಂದಿದೆ, ಬಿರುಕು ಬಿಟ್ಟ ಗೋಡೆಯ ಮಧ್ಯೆ ಗಿಡ ಮರಗಳು ಬೆಳೀತಿವೆ. ಇದೇ ಕಟ್ಟಡದಲ್ಲಿ ವಾಣಿಜ್ಯ ಬಳಕೆಗೆ ಬಾಡಿಗೆಗೂ ಕೂಡ ಕೊಡಲಾಗಿದೆ. ಆದ್ರೆ ಇಲ್ಲಿ ಜೀವಕ್ಕೆ ಯಾವ ಸೇಫ್ಟಿಯೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಒಟ್ಟಾರೆ KPCC ಈ ಒಂದು ಕಟ್ಟಡ ಏನಿದೆ ಇದು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದು ನಿಂತಿದೆ. ಆದ್ರೆ ಯಾವಾಗ ಇದನ್ನ ತೆರವು ಮಾಡಿ ಹೊಸ ಕಟ್ಟಡವನ್ನ ಕಟ್ತೀವಿ ಏನು ಕಟ್ತೀರಾ ಅನ್ನುವಂತ ಒಂದು ಪ್ರಶ್ನೆಗೆ KPCC ಪದಾಧಿಕಾರಿಗಳಲ್ಲಿ ಯಾವುದೇ ಉತ್ತರ ಇಲ್ಲ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಆಶಿಕ್ ಮಲ್ಕಿ, ನ್ಯೂಸ್ 18, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ
ಹೂವು ಹಣ್ಣು ರೇಟ್ ಗಗನಕ್ಕೇರಿದೆ. ರೆಡಿಮೇಡ್ ತಿಂಡಿ ತಿನಿಸುಗಳಿಗೆ ಸಖತ್ ಡಿಮ್ಯಾಂಡ್ ಬಂದಿದೆ. ನಳಿ ಮಹಾಲಕ್ಷ್ಮಿ ಬರಮಾಡಿಕೊಳ್ಳಲು ರಾಜಧಾನಿ ಜನ ಸಜ್ಜಾಗಿದ್ದಾರೆ. ಇಂದು ಕೆಆರ್ ಮಾರುಕಟ್ಟೆ ಮಲ್ಲೇಶ್ವರ ಹೂವಿನ ಮಾರುಕಟ್ಟೆಯಲ್ಲಿ ಜನಸಾಗರವೇ ತುಂಬಿತ್ತು. ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಹೂವು ಹಣ್ಣುಗಳ ರೇಟ್ ಹೆಚ್ಚಾಗಿದೆ. ಕೆಜಿ ಕನಕಾಂಬರಕ್ಕೆ 1800 ರಿಂದ 1500 ರೂಪಾಯಿ, ಮಲ್ಲಿಗೆ 600 ರಿಂದ 800, ಏಲಕ್ಕಿ ಬಾಳೆ 120 ರಿಂದ 140, ಕೆಜಿ ಸೇಬು 200 ರಿಂದ 300, ಕಿತ್ತಳೆ 150 ರಿಂದ 200, ದ್ರಾಕ್ಷಿ 180 ರಿಂದ 200, ಪೈನಾಪಲ್ 80, ದಾಳಿಂಬೆ 150 ರಿಂದ 200, ಜೋಡಿ ಬಾಳೆ ಕಂಬಕ್ಕೆ 50 ರೂಪಾಯಿ, ಮಾವಿನ ತೋರಣಕ್ಕೆ 20, 100 ಬೆಳ್ಳಿದೆಲೆಗೆ 150 ರೂಪಾಯಿ ಇದ್ರೆ ಒಂದು ತೆಂಗಿನಕಾಯಿಗೆ 20 ರೂಪಾಯಿ ಕೊಡಬೇಕು. ರೇಟ್ ತುಂಬಾ ಜಾಸ್ತಿ ಇದೆ. ಏನ್ ಮಲ್ಲಿಗೆ ಹೂ ರೋಸ್ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೊಳ್ಳೋ ಅಂತ ಬಂದ್ವಿ. ರೇಟ್ ನೋಡ್ಬಿಟ್ಟು ಸ್ವಲ್ಪ ಇದಾಗಿದೆ. ದೇವ್ರಿಗೆ ವರ್ಷಕ್ಕೊಂದ್ಸತಿ ಮಾಡ್ತೀವಿ, ರೇಟ್ ನೋಡಕ್ಕೂ ಹೋಗಲ್ಲ. ನಾವು ಎಷ್ಟು ರೇಟ್ ಇದ್ರೂ ದೇವ್ರಿಗೆ ಮಾಡ್ಲೇಬೇಕು, ವರಮಹಾಲಕ್ಷ್ಮಿ ಕೂರಿಸ್ಲೇಬೇಕಲ್ವಾ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವಾಲಯಗಳಲ್ಲಿ ನಾಳೆ ಅರಿಶಿನ ಕುಂಕುಮ ಬಳೆ ಕೊಡಲು ನಿರ್ಧಾರ ಮಾಡಲಾಗಿದೆ. ವನಶಂಕರಿ ದೇವಾಲಯದಲ್ಲಿ ನಾಳಿನ ಹಬ್ಬಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಕುಂಕುಮ ಬಳೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಪೀಸ್ ಕೂಡ ಸಾಕಷ್ಟು ಇದೆ. 4-5 ಸಾವಿರ ಜನಕ್ಕೆ ಎಲ್ಲರಿಗೂ ಬೆಳಿಗ್ಗೆಯಿಂದ 9 ಗಂಟೆ ಮೇಲೆ ಹಂಚೋಣ ಅಂತ ಮಾಡಿದ್ದೀವಿ, ಏರ್ಪಾಡು ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಎಲ್ಲ ಈಗ ಬ್ಯಾಗಲ್ಲೆಲ್ಲ ಎಲ್ಲನೂ ಎಲ್ಲ ಐಟಮ್ ಬ್ಯಾಗಲ್ಲಿ ಹಾಕಿ ತಯಾರಿ ಮಾಡ್ತಾ ಇದ್ದೀವಿ. ಜನರು ರೆಡಿಮೇಡ್ ತಿಂಡಿ ತಿನಿಸುಗಳ ಮೊರೆ ಹೋಗಿದ್ದಾರೆ. ರವಿ ಲಡ್ಡು, ಕಜ್ಜಾಯ, ಹೋಳಿಗೆ, ಕರ್ಜಿಕಾಯಿ ಹೀಗೆ ತರಹೇವಾರಿ ತಿಂಡಿಗಳನ್ನು ಸ್ವಚ್ಛವಾಗಿ ರುಚಿಕರವಾಗಿ ತಯಾರಿಸಿ ಮಾರಲಾಗ್ತಿದೆ. ಹಂಸ ಶಾವಲಾ, ನ್ಯೂಸ್ 18, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ವುಡ್ ನಲ್ಲಿ ಮದುವೆ ಸಂಭ್ರಮ ಜೋರಾಗಿದೆ. ಕೊಡಗಿನ ತಾರಾ ಜೋಡಿ ಹರ್ಷಿಕಾ ಪೂರ್ಣಚ್ಚ ಹಾಗೇನೆ ಭುವನ್ ಪೂರ್ಣನ್ನ ಇಂದು ಸತಿಪತಿಗಳಾಗಿ ಹೊಸ ಬಾಳಿಗೆ ಬಲಗಾಲಿಟ್ಟಿದ್ದಾರೆ. ಎತ್ತ ನೋಡಿದ್ರು ಕೊಡವ ಶೈಲಿಯ ಸೀರೆಯುಟ್ಟು ಕಂಗೊಳಿಸುತ್ತಿರೋ ಹೆಂಗಳೆಯರು. ಕುಪ್ಯ ಚಾಲ, ಪೀಚೆ ಕತ್ತಿ, ಖಡ್ಗ ಧರಿಸಿ ಅತ್ತಿಂದಿತ್ತ ಓಡಾಡ್ತಿದ್ದ ಪುರುಷರು. ಈ ಎಲ್ಲ ಸಡಗರ ಕಂಡಿದ್ದು ಹರ್ಷಿಕಾ ಪೂರ್ಣಚ್ಚ ಭುವನ್ ಪೊನ್ನಣ್ಣ ಮದುವೆಯಲ್ಲಿ. ಕೊಡವ ಸಂಪ್ರದಾಯದಂತೆ ಕೊಡಗಿನ ವಿರಾಜಪೇಟೆಯಲ್ಲಿ ಹರ್ಷಿಕಾ ಭುವನ್ ವಿವಾಹ ನೆರವೇರಿತು. ನಿನ್ನೆ ಊರು ಕೂಡುವ ಶಾಸ್ತ್ರ ಅಂದ್ರೆ ಹರ್ಷಿಕಾಗೆ ಅವರ ತಾಯಿ ಮಾಂಗಲ್ಯ ಧಾರಣೆ ಮಾಡಿದ್ರು. ಇಂದು ಬೆಳಗ್ಗೆ ಬಳೆ ಶಾಸ್ತ್ರದ ನಂತರ ಪೊಂಬಣ ಪೂಜೆ ಮುಗಿಸಿ ವರನನ್ನು ಮಂಟಪಕ್ಕೆ ಕರೆತಂದು ಬಾಳೆ ಕಂಬ ಕತ್ತರಿಸಿ ಹುಡುಗಿ ಅಮ್ಮ ಹಾಲು ಬಾಳೆಹಣ್ಣು ಅನ್ನ ತಿನ್ನಿಸಿದ್ರು. ನಂತರ ವಧು ವರನನ್ನ ವೇದಿಕೆ ಮೇಲೆ ಕೂರಿಸಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಶುಭ ಹಾರೈಸಿದ್ರು. ಈಗ ಹರ್ಷಿಕಾ ಪೂರ್ಣಚ್ಚ ಅಂತ ಹೆಸರು ಕೊಟ್ಟಿರೋದು ನನಗೆ ಸಿನಿಮಾ ಇಂಡಸ್ಟ್ರಿ. ಆ ಇಂಡಸ್ಟ್ರಿನ ನಾನು ಖಂಡಿತ ಯಾವತ್ತೂ ಬಿಡಕ್ಕಾಗಲ್ಲ. ನಂಬರ್ ಆಫ್ ಫಿಲ್ಮ್ಸ್ ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೆ, ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಲ್ವೇನೋ, ಯಾಕಂದ್ರೆ ಐ ಆಲ್ಸೋ ಹ್ಯಾವ್ ಟು ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ. ಬಟ್ ಸಿನಿಮಾ ಅಂತೂ ಬಿಡಲ್ಲ, ಮಾಡ್ತೀನಿ ಅಲ್ವಾ. ಬಿಡ್ತೀರಾ ಸಿನಿಮಾ ಮಾಡಕ್ಕೆ? ಈ ತಾರಾ ಜೋಡಿಯ ಮದುವೆಗೆ ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಚಿವ ನಿರಾಡಿ, ನಟರಾದ ಗಣೇಶ್, ದೊಡ್ಡಣ್ಣ, ತಬಲಾ ನಾಣಿ, ಅನುಪ್ರಭಾಕರ್, ರಘು ಮುಖರ್ಜಿ, ಪೂಜಾ ಗಾಂಧಿ ಆಗಮಿಸಿದ್ರು. ಸುಮಾರು ವರ್ಷಗಳ ಸ್ನೇಹ ಈಗ ಮದುವೆ ಆಗ್ತಿದ್ದಾರೆ. ಸ್ನೇಹನೂ ಇರಲಿ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ತರನೂ ಇರಲಿ. ಸೊ ನನ್ನ ಕಡೆಯಿಂದ ಇಬ್ರಿಗೂ ಶುಭಾಶಯಗಳು, ಆಲ್ ದಿ ಬೆಸ್ಟ್. ಭುವನ್ ಅವ್ರ ಮದ್ವೆಗೆ ಬಂದಿದ್ದೀನಿ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಹೊಸ ಜೀವನ, ಇವತ್ತು ಒಂದು ಹೊಸ ಅಧ್ಯಾಯ ಅವ್ರ ಜೀವನದಲ್ಲಿ ಶುರು ಆಗ್ತಾ ಇದೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಮದುವೆಯಲ್ಲಿ ಬಗೆ ಬಗೆಯ ಭೋಜನಗಳು ಗಮನ ಸೆಳೆದವು. ಕೊಡವ ಶೈಲಿಯ ನೂಪಟ್ಟು, ಪೋರ್ಕ್ ಫ್ರೈ, ಪೋರ್ಕ್ ಕರಿ, ಮಟನ್ ಬಿರಿಯಾನಿ, ಮಟನ್ ಫ್ರೈ, ಚಿಕನ್ ಫ್ರೈ ಸಿದ್ಧವಾಗಿದ್ರೆ ಸಸ್ಯಾಹಾರದಲ್ಲೂ ಪಲಾವ್, ಆಲಸಂದೆ ಪಲ್ಯ, ಬೆಂಡೆ ಫ್ರೈ, ಅನಾನಸ್, ಈರುಳ್ಳಿ ಕರಿ, ಮೊಸರು ವಡೆ, ವೆಜ್ ಕುರ್ಮಾ ಸ್ಪೆಷಲ್ ಆಗಿತ್ತು.
ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಹುಬ್ಬಳ್ಳಿಯಲ್ಲಿ ನಾಳೆಯಿಂದ ನ್ಯೂಸ್ 18 ಕನ್ನಡ ಕರುನಾಡ ಹಬ್ಬ ನಡೆಯಲಿದೆ. 3 ದಿನಗಳ ಕಾಲ ನಡೆಯಲಿರೋ ಸಮಾರಂಭಕ್ಕೆ ಸಂಜೆ 7 ಗಂಟೆಗೆ ಚಾಲನೆ ಸಿಗಲಿದೆ. 3000 ಮಠದ ಪೀಠಾಧಿಪತಿ ಗುರುಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ, ಮೇಯರ್ ವೀಣಾ ಭಾರದ್ವಾಜ್, ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಮತ್ತಿತರರು ಭಾಗಿಯಾಗ್ತಾರೆ. ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮ, ಕಲಾ ಪ್ರದರ್ಶನದ ಜೊತೆಗೆ ಸ್ಟಾಲ್ಗಳು ಕೂಡ ಇರುತ್ತೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ ಏಷ್ಯಾ ವಿಭಾಗದ ಅಧ್ಯಕ್ಷರಾಗಿ ಕನ್ನಡಿಗ ಹಾಗೂ ಕಾಂಗ್ರೆಸ್ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜ್ ಆಯ್ಕೆಯಾಗಿದ್ದಾರೆ. ಫಿಲಿಪೈನ್ ರಾಜಧಾನಿ ಮನೆಲಿಯಾದಲ್ಲಿ ಈ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಗೋವಿಂದರಾಜು ಅಧಿಕಾರವನ್ನು ಸ್ವೀಕರಿಸಿದ್ರು. ಫೀಬಾ ಏಷ್ಯಾ ಅಧ್ಯಕ್ಷರಾಗಿದ್ದ ಕೇಲ್ ಅಲ್ಥಾನಿ ಗೋವಿಂದರಾಜ್ಗೆ ಈ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡಿದ್ರು. ಸದ್ಯ ಶೇಖ್ ಅಲ್ಥಾನಿ ವಿಶ್ವ ಫೀಬಾ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಫೀಬಾ ಏಷ್ಯಾ ಅಧ್ಯಕ್ಷರಾಗಿ ಅತ್ಯುನ್ನತ ಸ್ಥಾನ ಅಲಂಕರಿಸುತ್ತಿರುವ ಮೊದಲ ಕನ್ನಡಿಗ ಹಾಗೂ ಭಾರತೀಯ ಎಂಬ ಖ್ಯಾತಿಗೆ ಗೋವಿಂದರಾಜ್ ಭಾಜನರಾದರು. ಅಲ್ಲದೆ ಫೀಬಾ ಕೇಂದ್ರೀಯ ಮಂಡಳಿ ಸದಸ್ಯರಾಗಿ ಗೋವಿಂದರಾಜ್ ಸೇರ್ಪಡೆಯಾಗಿದ್ದಾರೆ. ಏಷ್ಯಾದ 44 ದೇಶಗಳು ಈ ಸಂಸ್ಥೆಯ ಸದಸ್ಯರಾಗಿವೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಇತರ ಪೆಸಿಫಿಕ್ ದ್ವೀಪದ ರಾಷ್ಟ್ರಗಳನ್ನು ಒಳಗೊಂಡಿದೆ. ಕತಾರ್, ಬೆಹರೀನ್, ಜಪಾನ್, ಚೀನಾ ಮತ್ತು ಫಿಲಿಪೈನ್ನ ಅತಿರಥರು ಗೋವಿಂದರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಮತ್ತು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವಂತಹ ಗೋವಿಂದರಾಜ್ ಅವರು ಬಾಸ್ಕೆಟ್ಬಾಲ್ ಆಟಗಾರರು ಕೂಡ ಆಗಿದ್ದಾರೆ. ಭಾರತದಲ್ಲಿ ಬಾಸ್ಕೆಟ್ಬಾಲ್ ಬೆಳವಣಿಗೆಗೆ ಇವರು ಕೊಟ್ಟಿರುವ ಕೊಡುಗೆ ಅಪಾರ. ಐಪಿಎಲ್ ಮಾದರಿಯಲ್ಲಿ ಇಂಡಿಯನ್ ಬಾಸ್ಕೆಟ್ಬಾಲ್ ಲೀಗ್ ಹುಟ್ಟು ಹಾಕಿದವರು ಗೋವಿಂದರಾಜ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.